ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗೆ ಕರ್ನಾಟಕ ಏಕೀಕರಣ ಹೋರಾಟದ ಸಮಗ್ರ ಮಾಹಿತಿಯ ನಾಲ್ಕನೇ ಭಾಗ ನಿಮಗಾಗಿ ಅವರು ಬರೆದ ತಮ್ಮ ಅರ್ಜಿಯಲ್ಲೂ ಮುಂಬೈ ಮದ್ರಾಸುಗಳಲ್ಲಿರುವ ಕನ್ನಡ ಭಾಗವು ಕೊಡಗು ಸೀಮೆಯು ಒಂದಕ್ಕೊಂದು ಹೊಂದಿಕೊಂಡಿದ್ದು ಸುಮಾರು 30,597 ಚದರ ಮೈಲಿ ಕ್ಷೇತ್ರವುಳ್ಳದ್ದು 64,00,000 ಜನಸಂಖ್ಯೆ ಉಳ್ಳದ್ದು ಆಗಿದೆ. ಇದೊಂದು ಸ್ವತಂತ್ರ ಪ್ರಾಂತ್ಯವನ್ನಾಗಿ ಮಾಡಬೇಕು, ಇದಕ್ಕೆ ಕರ್ನಾಟಕ ಪ್ರಾಂತ್ಯವೆಂಬ ಹೆಸರು ಇಡಬೇಕು. ಇದರ ಹಿನ್ನೆಲೆಯಲ್ಲಿಯೇ ಆಯೋಗ ತಾತ್ವಿಕವಾಗಿ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಅಗತ್ಯವೆಂದು ಅಭಿಪ್ರಾಯಪಟ್ಟಿತ್ತು. ಮುಂಬೈ ರಾಜ್ಯದಲ್ಲಿ ಕರ್ನಾಟಕ ಪ್ರಾಂತ್ಯ ರಚನೆಯನ್ನು ಅಪ್ರತ್ಯಕ್ಷವಾಗಿ ವಿರೋಧಿಸಲಾಗುತ್ತಿತ್ತು. ಕೊನೆಗೆ ಇದಕ್ಕೆ ಕನ್ನಡಿಗರ ಸಾರ್ವತ್ರಿಕ ಬೆಂಬಲವೇ ಇಲ್ಲ ಎಂಬ ನಿಲುವನ್ನು ಅಂದಿನ ಮುಂಬೈ ಸರ್ಕಾರ ಕೈಗೊಂಡಿತ್ತು. ಆ ಕಾಲದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿದ್ದ ಲಿಂಗಾಯತ ಸಮುದಾಯದ ವೀರಶೈವ ಮಹಾಸಭಾ, ಕರ್ನಾಟಕ ವಾಣಿಜ್ಯೋದ್ಯಮ ಸಂಘ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೇರಿದಂತೆ 36,000 ಜನ ಸಹಿಗಳುಳ್ಳ ಮನವಿಯನ್ನು ಸಲ್ಲಿಸಲಾಗಿತ್ತು. ಈ ಸಹಿ ಸಂಗ್ರಹಣೆಯಲ್ಲಿ ರಂಗನಾಥ ದಿವಾಕರ ಮತ್ತು ನಾಸು ಅರ್ಡಿಕರ್ ಅವರ ಪರಿಶ್ರಮವಿತ್ತು. 1927 ಸುಮಾರು ಮೈಸೂರು ಮಹಾರಾಜರ ರಜತ ಮಹೋತ್ಸವವನ್ನು ಅಂದಿನ ಮೈಸೂರು ಸಂಸ್ಥಾನದ ಜನ ಮಾತ್ರವಲ್ಲದೆ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಕನ್ನಡಿಗರು ಆಚರಿಸಿ ತಾವು ಎಲ್ಲ ಒಂದೇ ಕುಲದ ಜನ ಎಂದು ಸಾಬೀತುಪಡಿಸಿದರು. 1936 ಕರ್ನಾಟಕ ಏಕೀಕರಣ ಎಂದರೆ ಹಳೆ ಮೈಸೂರು ಸಂಸ್ಥಾನ ಬಿಟ್ಟು ಎಂದೇ ಜನಾಭಿಪ್ರಾಯವಾಗಿತ್ತು. ಇದನ್ನು ಬದಲಾಯಿಸಿದ ಯಶಸ್ಸು SS ಮಳಿಮಠ್ ಅವರ ಹಿರಿಯ ವಕೀಲರದ್ದು. ಈ ಭ್ರಮೆಯನ್ನು ಕತ್ತರಿಸಿ ಹಾಕಿದವರಲ್ಲಿ ಇವರು ಪ್ರಮುಖರು. ಅವರ ಪ್ರಕಾರ ಈವರೆಗೆ ಬೇಡುತ್ತಾ ಬಂದ ಏಕೀಕರಣವು ಅಂದಿನ ಕರ್ನಾಟಕದ ಬ್ರಿಟಿಷ್ ಭಾಗದ್ದು ಮಾತ್ರ, ಅಂದರೆ ಮುಂಬೈ ರಾಜ್ಯದ 4 ಕನ್ನಡ ಜಿಲ್ಲೆಗಳು, ಮದ್ರಾಸ್ ಪ್ರಾಂತ್ಯದಲ್ಲಿರುವ ಬಳ್ಳಾರಿ, ಮಂಗಳೂರು ಹಾಗೂ ನೀಲಗಿರಿ ಜಿಲ್ಲೆಗಳು, ಕೊಡಗು ಪ್ರಾಂತ್ಯ ಸೇರಿಸಿ ಒಂದು ಪ್ರಾಂತ್ಯ ಮಾಡಿದರೆ ಸಾಕು ಎಂಬ ಭಾವನೆ ಇತ್ತು. ಆದರೆ ಇದು ಸರಿಯಲ್ಲ. ಈ ಭಾಗ ಸೇರಿದಂತೆ ಹಳೆ ಮೈಸೂರಿನ ಸಂಸ್ಥಾನಿಕರು ಆಡಳಿತ ನಿರ್ವಹಿಸುತ್ತಿರುವ ಪ್ರದೇಶವೆಲ್ಲವೂ ಸೇರಿ ಕರ್ನಾಟಕ ಏಕೀಕರಣ ಆಗಬೇಕೆಂಬ ಪ್ರತಿಪಾದನೆಯನ್ನು ಅವರು ಮಾಡಿದರು. ಅವರ ಈ ಪ್ರತಿಪಾದನೆ 1942 ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲಕ ವ್ಯಕ್ತವಾಗಿತ್ತು. ಆಗ ಹಳೆ ಮೈಸೂರು ಪ್ರಾಂತ್ಯ ಸಂಸ್ಥಾನಿಕರ ಆಡಳಿತಕ್ಕೆ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ನಿಜಾಮರ ಆಡಳಿತಕ್ಕೂ, ಮುಂಬೈ ಕರ್ನಾಟಕ ಹಲವು ಪ್ರದೇಶಗಳು ಮರಾಠಿ ಸಂಸ್ಥಾನಿಕರ ಆಡಳಿತಕ್ಕೂ ಸೇರಿತ್ತು ಎಂಬುದು ಇಲ್ಲಿ ಸ್ಮರಣೀಯ. ಈ ಎಲ್ಲ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಆಡಳಿತವಿದ್ದ ಪ್ರದೇಶದಲ್ಲಿ ಕಾನೂನುಗಳು ಭಿನ್ನ ಭಿನ್ನವಾಗಿದ್ದವು. ಪೊಲೀಸ್ ಕಾಯ್ದೆಗಳು ಸಹ ಬೇರೆ ಬೇರೆಯಾಗಿದ್ದವು. ಇದೆಲ್ಲವನ್ನು ಮೀರಿ ಜನಸಾಮಾನ್ಯರು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದ್ದು, ಓತಪ್ರೋತವಾಗಿ ಬೆಂಬಲ ನೀಡಿದ್ದು ಇತಿಹಾಸದ ಪುಟಗಳಲ್ಲಿ ಸೇರಲೇಬೇಕಾಯಿತು. 1946 ಜನವರಿ 19 10ನೆಯ ಕರ್ನಾಟಕ ಏಕೀಕರಣ ಪರಿಷತ್ತು ಮುಂಬೈನಲ್ಲಿ ಸಮಾವೇಶಗೊಂಡಿತ್ತು. ಸ್ವತಂತ್ರ ಸಿಗುವುದು ಹೆಚ್ಚು ಕಡಿಮೆ ಖಚಿತವಾಗಿತ್ತು. ಆ ದಿನಗಳಲ್ಲಿ ಆಗ ಮುಂಬೈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಬಾಳಾಸಾಹೇಬ್ ಖೇರ್ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಉದ್ಘಾಟನೆಯನ್ನು ಸ್ವಾತಂತ್ರ್ಯ ಸಿಕ್ಕ ನಂತರ ಉಪಪ್ರಧಾನಿ ಮತ್ತು ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ವಹಿಸಿದ್ದರು. ಇಂತಹ ಗಣ್ಯರನ್ನು ಸೇರಿಸುವಲ್ಲಿ ಶ್ರೀರಂಗರ ಪಾತ್ರ ಮಹತ್ವದ್ದಾಗಿತ್ತು. ಕರ್ನಾಟಕ ಪ್ರಾಂತ್ಯದ ರಚನೆಯ ಬೇಡಿ ರಾಷ್ಟ್ರಮಟ್ಟದ ನಾಯಕರಿಗೆ ಗೊತ್ತಾಗಬೇಕೆಂಬ ಉದ್ದೇಶದಿಂದ ಈ ಸಮಾವೇಶವನ್ನು ಮುಂಬೈಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ನಂಬಿಕೆ ಹುಸಿಯಾಗಲಿಲ್ಲ. ಪಟೇಲ್ ಮತ್ತು ಖೇರ್ ರವರು ಕರ್ನಾಟಕ ಪ್ರಾಂತ್ಯ ರಚನೆ ಸೇರಿದಂತೆ ಭಾಷಾವಾರು ಪ್ರಾಂತ್ಯ ರಚನೆಗೆ ಬೆಂಬಲ ಸೂಚಿಸಿದರು. ಇದೇ ಸಮಯದಲ್ಲಿ ಆಗ ಲಂಡನ್ನಿನಲ್ಲಿದ್ದ, ನಂತರ ಲೋಕಸಭಾ ಸದಸ್ಯರೂ ಆಗಿದ್ದ ಖ್ಯಾತ ಕವಿ ದಿನಕರ್ ದೇಸಾಯಿಯವರು ಭಾರತದ ಮಂತ್ರಿಗಳಾಗಿದ್ದ ಸರ್ ಕ್ರಿಪ್ಸ್ ಅವರನ್ನು ಕಂಡು ಕರ್ನಾಟಕ ಏಕೀಕರಣ ಸಮಸ್ಯೆಯನ್ನು ಚರ್ಚಿಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದರು. ಬಿ ಜಿ ಖೇರ್ ಅವರು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಅನುಕೂಲವಾಗಿದ್ದರು.
ಆ ಕಾಲದ ಹಿರಿಯ ಸ್ವಾತಂತ್ರ್ಯ ಯೋಧರ ಹಾಗೆ ಮೊದಲು ಸ್ವಾತಂತ್ರ್ಯ ಗಳಿಸೋಣ, ನಂತರ ಭಾಷಾವಾರ ಪ್ರಾಂತ್ಯಗಳ ರಚನೆ ಬಗ್ಗೆ ನಿರ್ಧಾರ ಕೈಗೊಳ್ಳೋಣ ಎಂಬ ನಿಲುವನ್ನು ಹೊಂದಿದ್ದರು. ಕನ್ನಡಿಗರು ರಾಷ್ಟ್ರ ಭಾಷೆ ಎಂದು ಆಗಲೇ ಪರಿಚಿತಗೊಂಡಿದ್ದ ಹಿಂದಿಯನ್ನು ಸಹ ಕಲಿಯಬೇಕೆಂದು ಕೋರಿದ್ದರು. ಆದರೆ ಇಂತಹ ವಿಚಾರಗಳಿಗೆ ಖ್ಯಾತ ಕಾದಂಬರಿಗಾರ ಆನಾ ಕೃಷ್ಣರಾಯರು ಆ ಕಾಲದಲ್ಲಿಯೇ ವಿರೋಧಿಸಿದ್ದರು. ಕರ್ನಾಟಕ ಏಕೀಕರಣಕ್ಕೆ ನಿರ್ಣಾಯಕ ನಿಲುವನ್ನು ಕೊಡುವಲ್ಲಿ ಅದರ ಗುಂಚಿ ಶಂಕರಗೌಡರ ಪಾತ್ರವು ಸಹ ಮಹತ್ವದ್ದು. ಹುಬ್ಬಳ್ಳಿ ಸಮೀಪದ ಅದರಗುಂಚಿ ಗ್ರಾಮದವರಾದ ಶಂಕರೇಗೌಡ ಪಾಟೀಲರು 2/4/1953 ಕರ್ನಾಟಕ ಏಕೀಕರಣಕ್ಕಾಗಿ ಆಮರಣ ಉಪವಾಸ ಕೈಗೊಂಡರು. ಅವರ ಉಪವಾಸ 23 ದಿನಗಳಾದ ನಂತರ ಕಾಂಗ್ರೆಸ್ ಧುರೀಣರು ನೀಡಿದ ಆಶ್ವಾಸನೆಗಳ ಮೇರೆಗೆ ಅವರು ಉಪವಾಸ ಮುಕ್ತಾಯಗೊಳಿಸಿದರು. ಅದೇ ಕಾಲಕ್ಕೆ ಅಂದರೆ 23/4/1953 ಹುಬ್ಬಳ್ಳಿಯಲ್ಲಿ ಏಕೀಕರಣದ ವಿಷಯದ ಬಗ್ಗೆ ಚರ್ಚಿಸಲು ಪ್ರದೇಶ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಸೇರಿತ್ತು. ಶಂಕರಗೌಡರ ಉಪವಾಸದ ಹಿನ್ನೆಲೆಯಲ್ಲಿ ಉದ್ರಿಕ್ತಗೊಂಡ ಜನ ಈ ಸಭೆಗೆ ಮುತ್ತಿಗೆ ಹಾಕಿದ್ದರು. ಗಲಾಟೆ ವಿಕೋಪಕ್ಕೆ ಹೋಗಿ ಕೊನೆಗೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಜನರನ್ನು ಚದುರಿಸಬೇಕಾಯಿತು. ನ್ಯಾಯಮೂರ್ತಿ ಫಜಲ್ ಅಲಿ, ಪಂಡಿತ ಹೃದಯನಾಥ್ ಕುಂಜರ್ ಮತ್ತು KM ಪಣಿಕರ್ ಅವರ ನೇತೃತ್ವದಲ್ಲಿ ರಾಜ್ಯಗಳ ಪುನರ್ ಘಟನಾ ಆಯೋಗ ಕೆಲ ಕಾಲದಲ್ಲಿಯೇ ಅಸ್ತಿತ್ವಕ್ಕೆ ಬಂತು. ಕೇಂದ್ರ ಸರ್ಕಾರ ನೇಮಿಸಿದ್ದ ಈ ಸಮಿತಿಗೆ ನ್ಯಾಯಮೂರ್ತಿ ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು. ಈ ಸಮಿತಿ ಹಲವು ಕಡೆ ಸಂಚರಿಸಿ ಜನರ ಅಹವಾಲುಗಳನ್ನು ಸಂಗ್ರಹಿಸಿ ತನ್ನ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿತ್ತು. ಈ ವರದಿಯ ಆಶಯದಂತೆ ಸಂಸತ್ತಿನಲ್ಲಿ ಚರ್ಚೆ ನಡೆದು ಆಯೋಗದ ಶಿಫಾರಸುಗಳನ್ನು ಚರ್ಚಿಸಿ ಸಂಸತ್ತು ಹೊಸ ರಾಜ್ಯಗಳನ್ನು ರಚಿಸುವ ಬಗ್ಗೆ ತೀರ್ಮಾನ ಕೈಗೊಂಡಿತು. ಅದರ ಪ್ರಕಾರ ಮೈಸೂರು ರಾಜ್ಯ 1/11/1956 ಅಸ್ತಿತ್ವಕ್ಕೆ ಬಂದಿತು. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಕರ್ನಾಟಕ ಏಕೀಕರಣದ ಮುಂದಿನ ಸಂಚಿಕೆಯನ್ನು ಮತ್ತೆ ಪ್ರಕಟಿಸಲಾಗುತ್ತೆ. ನಮಸ್ಕಾರ.